ನೇರ ನೇರ ರಾಜಕಾರಣದ ಪ್ರಶ್ನೆಗಳು. ಅರವಿಂದ್ ಬೆಲ್ಲದವರು, ಅವ್ರ ತಂದೆ ಚಂದ್ರಕಾಂತ್ ಬೆಲ್ಲದವರು, ಎಲ್ಲರೂ ಈ ಹಿಂದಿನ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಅತ್ಯಾಪ್ತ ಬಳಗದಲ್ಲಿದ್ದರು. ಬಟ್ ಯಾಕೋ ಅಂತರ ಜಾಸ್ತಿ ಆದಂಗೆ ಕಾಣ್ತಾ ಇದೆ. ಎನಿ ಚೇಂಜಸ್? ಯಾರ ನಡುವೆ? ಯಡಿಯೂರಪ್ಪ ಮತ್ತೆ ತಮ್ಮ ನಡುವೆ ಹಂಗೇನಿಲ್ಲ. ನಮ್ಮ ತಂದೆಯವರು ಮತ್ತು ಯಡಿಯೂರಪ್ಪನವರು ಹೆಚ್ಚು ಕಡಿಮೆ ಒಂದೇ ಏಜ್ದವ್ರು ಇದ್ದರು. ಅವ್ರ ನಡುವೆ ಹೆಚ್ಚಿನ ಆತ್ಮೀಯ ಸಂಬಂಧ ಇತ್ತು. ಈಗ ನಮ್ಮದು ಯಡಿಯೂರಪ್ಪನವ್ರ ನಡುವೆ ಸ್ವಲ್ಪ ನ್ಯಾಚುರಲಿ ಏಜ್ ಗ್ಯಾಪ್ ಇತ್ತು. ಹಾಗಾಗಿ ಆ ರೀತಿಯ ಅವ್ರ ಜೊತೆಯನ್ನ ಆಪ್ತತೆ ಇತ್ತು. ಎಲ್ಲರೂ ಒಂದು ಮಾತು ಹೇಳೋದು ಅಂತಂದ್ರೆ ಚಂದ್ರಕಾಂತ್ ಬೆಲ್ಲದವರು ಈ ಹಿಂದಿನಿಂದ ಕೂಡ ಯಡಿಯೂರಪ್ಪ ಅವರು ಬೆಂಬಲವಾಗಿ ನಿಂತರು. ಸೊ ಅವರು ಮಿನಿಸ್ಟರ್ ಮಾಡೋಕ್ಕಾಗಲಿಲ್ಲ, ಮಾಡಲಿಲ್ಲ. ನಂತರ ಅರವಿಂದ್ ಬೆಲ್ಲದವ್ರಿಗೇನೋ ಮಿನಿಸ್ಟರ್ಗಿರಿ ಕೊಡ್ತಾರೆ, ಮಿನಿಸ್ಟರ್ ಮಾಡ್ತಾರೆ ಅಂತಾರೆ. ಸೊ ಇಲ್ಲ ಏನೋ ವ್ಯತ್ಯಾಸಗಳೇನಾರು ಆಯ್ತಾ ರಾಜಕಾರಣದಲ್ಲಿ? ಏನಿಲ್ಲ, ನಮ್ದು ನಾ ಹೇಳಿದಂಗೆ ಹೊರಗಿಂದ ಭಾಳಷ್ಟು ಜನ ಬಂದರು ನಮ್ಮ ಪಕ್ಷಕ್ಕೆ. ಇದು ಒಂದು ರೀತಿ ಸಮ್ಮಿಶ್ರ ಸರ್ಕಾರ ಇದ್ದಂಗೆ ಇತ್ತು ಶುರುವಾತಿಗೆ. ಹಂಗಾಗಿ ಅದ್ರ ಸಂಬಂಧ ಮೋಸ್ಟ್ಲಿ ಆ ಟೈಮ್ದಾಗ ಕೊಡೋಕ್ಕಾಗಲಿಲ್ಲ ಅನಿಸುತ್ತೆ. ಈಗ ನಮ್ಮ ಯಡಿಯೂರಪ್ಪನವ್ರು ನಮ್ಮ ಲೀಡ್ರು, ನಮ್ಮ ಸಮಾಜದ ಲೀಡ್ರು, ನಮ್ಮ ರಾಜ್ಯದ ಲೀಡ್ರು, ಅದರಲ್ಲಿ ಏನು ಸಂಶಯ ಇಲ್ಲ. ನಮ್ಮ ಜೊತೆ ಒಳ್ಳೆ ಸಂಬಂಧನ, ನನ್ನ ಸಂಬಂಧ ಅವ್ರ ಜೊತೆ ಭಾಳ ಒಳ್ಳೆಯದು.